ಭೀಕರ ಬರಗಾಲಕ್ಕೆ ಯಾದಗಿರಿ ಜಿಲ್ಲೆಯು ತತ್ತರಿಸಿದೆ ಈಗಲೇ ಭೀಮಾ ನದಿ ಒಡಲು ಸಂಪೂರ್ಣವಾಗಿ ಬತ್ತಿ ಹೋಗಿದೆ ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಸೂಗರ್ ಗ್ರಾಮದ ಹೊರಭಾಗದಲ್ಲಿರುವಂಥ ಭೀಮಾ ನದಿಯಲ್ಲಿದ್ದೀವಿ ಖುದ್ದು ಇಲ್ಲಿ ನೋಡಬಹುದು ಸುಮಾರು ದಿನಗಳಿಂದ ಭೀಮಾ ನದಿ ಓಡಲು ಬತ್ತಿ ಹೋಗಿದೆ ಪ್ರಮುಖವಾಗಿ ಈಗಲೇ ಮಳೆಗಾಲ ಕೊರತೆ ಹಿನ್ನೆಲೆಯಲ್ಲಿ ಭೀಮಾ ನದಿಯಲ್ಲಿ ನೀರಿನ ಹರಿವು ಕೂಡ ಕಡಿಮೆ ಇರುವ ಕಾರಣವಾಗಿ ಭೀಮಾ ನದಿಯಲ್ಲಿ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕುಸಿತ ಕಂಡಿದೆ ಆದರೆ ಬೇಸಿಗೆ ಮುನ್ನವೇ ಈಗಾಗಲೇ ಭೀಮಾ ನದಿಯು ಸಂಪೂರ್ಣವಾಗಿ ಬರಡಾಗಿದೆ ಅಂತ ಹೇಳ್ಬೋದು ನದಿಯಲ್ಲಿ ನೀರಿಲ್ಲದ ಪರಿಣಾಮವಾಗಿ ಆ ನೀರಿನ ಕೊರತೆ ಹಾಗೂ ಆಮ್ಲಜನಕದ ಕೊರತೆ ಉಂಟಾಗಿ ಭೀಮಾ ನದಿ ಒಡಲಲ್ಲಿರುವಂಥ ಲಕ್ಷಾಂತರ ಮೀನುಗಳು ಕೂಡ ಮೃತಪಟ್ಟಿದ್ದಾವೆ ಇಲ್ಲಿ ಸಾಕಷ್ಟು ಏನಂತಂದ್ರೆ ಸೂಗ್ರ ಆಗಿರ್ಬೋದು ಕೊಂಗಣ್ಣಿ ಆಗಿರ್ಬೋದು ಈ ಪ್ರದೇಶದಲ್ಲಿ ಭೀಮಾ ನದಿ ಒಡಲಲ್ಲಿ ಮೀನುಗಳು ಕೂಡ ಮೃತಪಟ್ಟಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಮೂಕ ಪ್ರಾಣಿಗಳಿಗೆ ಕೂಡ ನೀರಿನ ಸಮಸ್ಯೆ ಉಂಟಾಗಿದೆ ಪಕ್ಷಿಗಳಿಗೂ ಕೂಡ ನದಿ ಒಡಲಲ್ಲಿ ಮೀನು ನದಿ ಒಡಲಲ್ಲಿ ಮೀನಿದ್ರೆ ಪಕ್ಷಿಗಳಿಗೆ ಕೂಡ ಆಹಾರ ಸಿಗ್ತಾ ಇತ್ತು ಆದರೆ ನದಿಯಲ್ಲಿ ಮೀರಿ ಮೀನುಗಳು ಕೂಡ ಮೃತಪಟ್ಟಿದ್ದು ಪಕ್ಷಿಗಳಿಗೆ ಕೂಡ ನೀರಿನ ಆಹಾರ ಜೊತೆ ಪಕ್ಷಿಗಳಿಗೆ ಕೂಡ ನೀರಿನ ಆಕಾರದ ಜೊತೆ ಆಹಾರದ ಕೊರತೆ ಕೂಡ ಉಂಟಾಗಿದೆ ಹೀಗಾಗಿ ನಾವು ನೋಡಬಹುದು ಈಗಲೇ ಸನ್ನತಿ ಬ್ಯಾರೇಜ್ನಿಂದ ನೀರು ಬಿಡಬೇಕೆಂಬ ಕೂಗು ಕೂಡ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ ಆದರೆ ಇಲ್ಲಿವರೆಗೆ ಏನಂತಂದರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ನೀರು ಬಿಡುವ ಕೆಲಸ ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಎಲ್ಲ ಚೆರಗಳು ಕೂಡ ಮೃತಪಡ್ತಾ ಇದ್ದಾವೆ ಇಲ್ಲಿ ನಾವು ನೋಡಬಹುದು ಪಕ್ಷಿಗಳು ಕೂಡ ತನ್ನ ಆಹಾರವನ್ನು ಹುಡುಕುತ್ತಾ ನದಿ ಒಡಲಲ್ಲಿ ಬಂದರೂ ಕೂಡ ಓಕೆ ಆಹಾರ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಪಕ್ಷಿಗಳಿಗೆ ನೀರಿನ ಕೊರತೆ ಕೂಡ ಉಂಟಾಗಿದೆ ಹೀಗಾಗಿ ಇಲ್ಲಿ ನಾವು ನೋಡಬಹುದು ಸಂಪೂರ್ಣವಾಗಿ ಭೀಮಾ ನದಿ ಒಡಲಿನ ಚಿತ್ರಣವನ್ನು ನಾವು ಗ್ರೌಂಡ್ ರಿಪೋರ್ಟ್ ಚಿತ್ರಣವನ್ನು ನಾವು ಇಸ್ಥರ ನ್ಯೂಸ್ ಕ್ಯಾಮ್ರಾದ ಮೂಲಕ ಸಂಪೂರ್ಣವಾಗಿ ಇಲ್ಲಿ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ ಸಂಪೂರ್ಣವಾಗಿ ಭೀಮಾ ನದಿ ಒಡಲು ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಅದೇ ರೀತಿಯಾಗಿ ಇಲ್ಲಿ ರೈತರು ಕೂಡ ಇದ್ದಾರೆ ಏನಾದ ಕೇಳ ಭೀಮನ ಭೀಮ ನದಿ ಸಂಪೂರ್ಣವಾಗಿ ಬತ್ತೋಗ್ಯದ ಏನಂತ ಹೇಳ್ತಾರೆ ಈಗ ಮೀನುಗಳು ಸತ್ತೋಗಿದಾವೆ ಆಮೇಲೆ ದನಗಳಿಗೆ ನೀರು ಸಿಗ್ತಾಯಿಲ್ಲ ಏನು ಏನಾಗಬೇಕಂತ ಹೇಳ್ತಾರೆ ಈಗ ದನ ಕರುಗಳಿಗೆ ಮೀನುಗಳು ಸಹಾಯಕೈತೆ ರೀ ಸನ್ನತಿ ಬ್ಯಾರೇಜ್ಲಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸ್ವಲ್ಪ ಕುಡಿಯ ನೀರು ದನಗಳಿಗೆ ಆಯಿತು ಮೀನುಗಳಿಗೆ ಆಯ್ತು ಹಿಂಗೆ ಈ ಥರ ಸಹಾಯಕತೆ ಬಿಟ್ಟರೆ ಭಾಳ ಒಳ್ಳೆಯದಾಗ್ತದೆ ಆದಷ್ಟು ಜನಪ್ರತಿನಿಧಿಗಳು ಮತ್ತು ಕೆ ಬಿ ಜಿ ಎನ್ ಎಲ್ಲಿ ಅಧಿಕಾರಿಗಳು ಸನ್ನತಿ ಬ್ಯಾರೇಜ್ಲಿಂದ ಸ್ವಲ್ಪ ಮಟ್ಟಿಗಾದ್ರೂ ನೀರು ಬಿಡಿಸಿರೋ ದನ ಕರುಗಳಿಗೆ ನೀರು ಆತವ ಈಗ ಬ್ಯಾಸಿಗೆ ಬಂತು ಭಾಳಷ್ಟು ತೊಂದರೆ ಆದ ಕರುಗಳಿಗೆ ಆಯಿತು ಮೀನುಗಳಿಗೆ ಆಯಿತು ಸ ಪಕ್ಷಿಗಳಿಗೆ ಭಾಳ ಸಹಾಯಕ್ಕಾಯ್ತವ ಆದಷ್ಟು ಸ್ವಲ್ಪ ನೀರು ಬಿಟ್ಟು ಪುಣ್ಯ ಇಲ್ಲಿ ಇನ್ನೂ ಐದಾರು ತಿಂಗಳಾದ ಬ್ಯಾಸಿಗೆ ಈಗಲಿಂದ ಇದು ಮಾಡಿ ಸ್ವಲ್ಪ ನೀರು ಬಿಟ್ಟರೆ ಮತ್ತೆ ಮುಂದಕ್ಕೆ ಹೋಗ್ತದೆ ಸ್ವಲ್ಪ ಮಟ್ಟಿಗೆ ಆದ್ರೂ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತು ಕುರಿಗಳಿಗೆ ದನ ಕರುಗಳು ಪಕ್ಷಿಗಳಿಗೆ ಮೀನುಗಳಿಗೆ ಎಲ್ಲ ಅನುಕೂಲ ಆಗ್ತದ ಸ್ವಲ್ಪ ಮಟ್ಟಿಗೆ ಬ್ಯಾಸಿಗೆ ಆದ ನೀರಿನ ಆಕಾರ ಭಾಳ ಎದ್ದು ಕಾಣಕಾಯ್ತದ ಬ್ಯಾರೇಜ್ ಬ್ಯಾರೇಜ್ನಿಂದ ನೀರು ಬಿಡಿಸಿದ್ರೆ ಭಾಳ ಉಪಕಾರ ಆಗ್ತದೆ ನೀರು ಬಿಟ್ರೆ ಅಂದ್ರೆ ಕೆ ಬಿ ಜಿ ಎನ್ ಎಲ್ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಸ್ವಲ್ಪ ಆದಷ್ಟು ಭೀಮಾ ನದಿಗೆ ನೀರು ಹರಿಸಿದ್ರೆ ಭಾಳ ಉಪಯುಕ್ತ ಆಗ್ತದೆ ಅಂತ ನಾ ಹೇಳಕ್ಕೆ ಇಚ್ಛೆ ಇದು ಇಲ್ಲಿನ ರೈತರ ಮಾತಾಗಿದೆ ಭೀಮಾ ನದಿ ಒಡಲಲ್ಲಿ ನೀರು ಬತ್ತಿ ಹೋದ ಪರಿಣಾಮವಾಗಿ ಜಲಚರಗಳ ಜೀವಕ್ಕೆ ಕಂಟಕ ಕೂಡ ಆಗ್ತಾ ಇದೆ ಈ ಬಗ್ಗೆ ಸರ್ಕಾರ ಕಾಳಜಿ ವಹಿಸಿ ಸನ್ನತಿ ಬ್ರಿಸ್ಕಾಂ ಬ್ಯಾರೇಜ್ನಿಂದ ನೀರು ಹರಿಸಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ ಕ್ಯಾಮ್ರಾಮ್ಯಾನ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ನಾಗಪ್ಪ ನ್ಯೂಸ್ ಯಾದಗಿರಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ